ತಿಳಿಸ್ತೀರಿ ಅಂತ ಅನ್ಕೊಂಡಿದ್ದೀನಿ ಒಳ್ಳೆ ಕೊಡುಗೆಗಳನ್ನ ಮಾನ್ಯ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ ವರ್ಮಲಕ್ಷ್ಮಿ ಹಬ್ಬ ಆಚರಣೆ ಮಾಡಲಿ ಅಂತ ಹೇಳಿ ಕೊಟ್ಟಿದ್ದಾರೆ ಇವತ್ತು ಮುಖ್ಯವಾಗಿ ಬಿಬಿಎಂಪಿ ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ಡಿಲಿಮಿಟೇಷನ್ ಮಾಡಿದ್ದಾರೆ ಜೊತೆಗೆ ರಿಸರ್ವೇಷನ್ಸ್ ಮಾಡಿದ್ದಾರೆ ಇದಕ್ಕೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ವಿರೋಧವನ್ನ ವ್ಯಕ್ತಪಡಿಸುತ್ತದೆ ಸಂವಿಧಾನದ ವಿರುದ್ಧವಾಗಿ ಕಾನೂನಿನ ಚೌಕಟ್ಟನ್ನ ತಿರ್ಸ್ತಕ್ಕಂತ ಒಂದು ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಜೊತೆಗೆ ರಾಮಲಿಂಗ್ ರೆಡ್ಡಿ ಅವರು ಹೇಳಿದಾಗೆ ಕೇಶವಕೃಪದಲ್ಲಿ ತೀರ್ಮಾನ ಆದಂತದ್ದು ವಿಕಾಸಸೌಧದ ಯುಡಿನಲ್ಲಿ ಆದೇಶ ಹೊರಡಿಸಿದ್ದಾರೆ ಸೋ ಇದಕ್ಕೆ ನಾನು ಎಚ್ಚರಿಕೆಯನ್ನ ಕೊಡಲಿಕ್ಕೆ ನಾನು ಬಯಸ್ತೇನೆ ವಿಕಾಸಸೌಧನ ಬಿಜೆಪಿ ಕಚೇರಿ ಮಾಡಿಕೊಂಡು ಯುಡಿ ಕಚೇರಿಯನ್ನ ಇವತ್ತು ರಾಮಲಿಂಗ್ ರೆಡ್ಡಿ ಅವರು ಒಪ್ಪದಾದ್ರೆ ಎಲ್ಲ ನಮ್ಮ ನಾಯಕರು ಒಪ್ಪದಾದ್ರೆ ಬಿಜೆಪಿ ಕಚೇರಿ ಅಂತ ಹೇಳಿ ಬೋರ್ಡ್ ಹಾಕಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ಯಾವ ಮಾನದಂಡಗಳನ್ನ ಇಟ್ಕೊಂಡು ರಿಸರ್ವೇಷನ್ ಪಾಲಿಸಿಯನ್ನ ಮಾಡಬೇಕಾಗಿತ್ತು ಅದರ ತದ್ವಿರುದ್ಧವಾಗಿ ನಿಯಮಗಳನ್ನ ರೂಪಿಸಿದ್ದಾರೆ ಚುನಾವಣಾ ಆಯೋಗ ಒಂದು ಗೈಡ್ ಲೈನ್ ಅನ್ನ ಇಟ್ಟಿದ್ದಾರೆ ಆ ಗೈಡ್ ಲೈನ್ ಅನ್ನ ಹೊರತುಪಡಿಸಿ ಇವರಿಗೆ ಯಾವ ರೀತಿ ಬೇಕೋ ಇವತ್ತು ಈ ಚುನಾವಣೆಯನ್ನ ಸೋಲುವ ಭಯದಿಂದ ನಾವು ಸೋಲ್ತೇವೆ ಅಂತ ಹೇಳಿ ಇವತ್ತು ನ್ಯಾಯಸಮ್ಮತವಾದಂತ ಸೋಷಿಯಲ್ ಜಸ್ಟಿಸ್ ಅನ್ನು ಕೊಡಬೇಕಾಗಿತ್ತು ಅದರ ವಿರುದ್ಧವಾಗಿ ಇವತ್ತು ರಿಸರ್ವೇಷನ್ ಗಳನ್ನ ಘೋಷಣೆ ಮಾಡಿ ಇವತ್ತು ಇಡೀ ಬೆಂಗಳೂರಿನ ನಗರಕ್ಕೆ ನಗರದಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಅವಕಾಶವನ್ನ ವಂಚನೆ ಮಾಡಲಿಕ್ಕೆ ಇವತ್ತು ಏನು ತೀರ್ಮಾನ ಮಾಡಿದ್ದಾರೆ ಇದನ್ನ ಉಗ್ರವಾಗಿ ಪ್ರತಿಭಟಿಸುವ ಜೊತೆಗೆ ಇವತ್ತು ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಹೇಳಿದೆ ನನಗನ್ನಿಸ್ತದೆ ಇದು ಬೆಂಗಳೂರನ್ನ ಆಡಳಿತ ಮಾಡ್ತಾ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳ ಕೈವಾಡ ನೇರವಾಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ ಬೇರೆಯವ್ರಿಗೆಲ್ಲರಿಗೂ ಹೇಳೋದಕ್ಕಿಂತ ಮುಖ್ಯವಾಗಿ ಬೆಂಗಳೂರನ್ನ ಅವರೇ ಜವಾಬ್ದಾರಿಯನ್ನ ಇಟ್ಕೊಂಡಿದ್ದಾರೆ ಬೆಂಗಳೂರಿನ ಬಿಜೆಪಿಯ ಶಾಸಕರ ಕೈಗೊಂಬೆಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕಾನೂನನ್ನ ಉಲ್ಲಂಘನೆ ಮಾಡಿ ಈ ಒಂದು ಮೀಸಲಾತಿ ಆದೇಶವನ್ನು ಹೊರಡಿಸಿ ಅವರಿಗೆ ಚುನಾವಣೆ ಮಾಡಕ್ಕೆ ಭಯ ಬಂದಿದೆ ಸುಪ್ರೀಂ ಕೋರ್ಟ್ 7 ದಿನದ ಒಳಗಡೆ ನೀವು ರಿಸರ್ವೇಷನ್ ಮಾಡಬೇಕು ಅಂತ ತಿಳಿಸಿದ್ದಾರೆ ಆದರೂ ಕೂಡ ತರಾತುರಿನಲ್ಲಿ ಏನು ಇವ್ರು ಮಾಡಿಲ್ಲ ಬಹಳ ಲೆಕ್ಕಾಚಾರವಾಗೇನೆ ಎಲ್ಲೆಲ್ಲಿ ವಿರೋಧ ಪಕ್ಷದ ಶಾಸಕರು ಕಾಂಗ್ರೆಸ್ನ ಶಾಸಕರುಗಳು ಮತ್ತು ಕಾಂಗ್ರೆಸ್ನ ವಾರ್ಡ್ಗಳು ನಾಯಕರುಗಳು ಪ್ರಬಲವಾಗಿದ್ದಾರೆ ಅಂತವರನ್ನ ಏನಾದರೂ ಮಾಡಿ ಅವಕಾಶ ವಂಚಿತರನ್ನಾಗಿ ಮಾಡಬೇಕು ಅಂತಕ್ಕಂಥ ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಮೀಸಲಾತಿಯನ್ನ ಇವತ್ತು ಘೋಷಣೆ ಮಾಡಿದ್ದಾರೆ ಇದನ್ನ ನಾವೆಲ್ಲರೂ ಕೂಡ ಉಗ್ರವಾಗಿ ಖಂಡಿಸ್ತೇವೆ ಅವರೇನೋ ತಿಳ್ಕೊಂಡಿರುವುದು ನಾವು ಚುನಾವಣೆಗೆ ಎದುರುಕೊಂಡು ಈ ತರ ಹೇಳ್ತಾ ಇದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಎದುರುಕೊಳ್ತಕ್ಕಂತ ಪ್ರಶ್ನೆ ಇಲ್ಲ ನಿಮ್ಮ ಈ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಇವತ್ತೇನು 40% ಕಮಿಷನ್ ತೆಗೆದುಕೊಂಡು ಇಡೀ ಜನ ಬೆಂಗಳೂರಿನ ಜನ ಶಾಪ ಆಗ್ತಾ ಇದ್ದಾರೆ ನಿಮ್ಮ ಗುಂಡಿಗಳು ನಿಮ್ಮ ರಸ್ತೆಗಳು ನೀವು ಮಾಡ್ತಾ ಇರ್ತಕ್ಕಂತ ಅವ್ಯವಹಾರಗಳನ್ನ ನೋಡಿ ಸೊ ಇದರ ವಿರುದ್ಧ ಕಾಂಗ್ರೆಸ್ ಪಕ್ಷ ಸಾರ್ವಜನಿಕವಾಗಿ ಹೋರಾಟವನ್ನ ಮಾಡ್ತದೆ ಜೊತೆಗೆ ಚುನಾವಣೆಯನ್ನ ಧೈರ್ಯವಾಗಿ ನಾವು ಎದುರಿಸ್ತೇವೆ ನೀವೇನೇ ರಿಸರ್ವೇಷನ್ ಮಾಡಿಕೊಡಿ ನಾವು ನಮ್ಮ ನ್ಯಾಯಸಮ್ಮತ ಹೋರಾಟಕ್ಕೆ ಸರ್ಕಾರಕ್ಕೂ ಮನವಿ ಮಾಡ್ತೇವೆ ನ್ಯಾಯಾಲಯಕ್ಕೂ ಮನವಿ ಮಾಡ್ತೇವೆ ಆದ್ರೆ ಚುನಾವಣೆಗೆ ಎದುರುಕೊಳ್ತಕ್ಕಂತ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದನ್ನ ಈ ಸ್ಪಂದನದಲ್ಲಿ ಸ್ಪಷ್ಟಪಡಿಸ್ತಾ ಇದೆ ನಮಸ್ಕಾರ ನಮ್ಮ ನಾಯಕರುಗಳೆಲ್ಲ ನಾವೆಲ್ಲ ಯುಡಿ ಕಚೇರಿಗೆ ಬಿಜೆಪಿ ಕಚೇರಿಗೆ ಬೋರ್ಡ್ ಆಗ್ತಾ ಇದೀವಿ ತಾವೆಲ್ಲ ಬರಬೇಕು
ಆದೇಶ ಹೊರಡಿಸಿದ್ರು ಇವತ್ತೆ ಯು ಡಿ ಕಚೇರಿ, ಯು ಡಿ ವಿಕಾಸಸೌಧದಲ್ಲಿ ಯು ಡಿ ಇದೆಯಲ್ಲ ರಾಕೇಶ್ ಸಿಂಗ್ ಅವ್ರ ಕಚೇರಿ, ಅದೇನೆ ಕೇಶವ್ ಕೃಪಾ ಶಿಫ್ಟ್ ಮಾಡಿ, ಕೇಶವ್ ಕೃಪಾ ಶಿಫ್ಟ್ ಮಾಡೋದಕ್ಕೆ ಅವ್ರನ್ನ ಆಫೀಸ್ ಎತ್ಕೊಂಡು ಅಲ್ಲಿ ಇಟ್ಕೊಳ್ಳಿ, ವಿಧಾನಸೌಧ ಖಾಲಿ ಮಾಡಿ, ವಿಧಾನಸೌಧ ಖಾಲಿ ಮಾಡಿಬಿಟ್ಟು ಕೇಶವ್ ಕೃಪಾ ಎತ್ಕೊಂಡು ಹೋಗಿ ರಾಕೇಶ್ ಸಿಂಗ್ ಆಫೀಸ್ನ ಇಟ್ಕೊಳ್ಳಿ. ಈಗ ಟೈಮ್ ಫಿಕ್ಸ್ ಮಾಡ್ತೀವಿ ಇನ್ನೊಂದು ಗಂಟೆ.